ಮಾರ್ನಿಂಗ್, ವೆಲ್ಕಮ್ ಟು ಶಿಲ್ಪಸ್ ಚಾನಲ್. ಸೊ ಯಾರ್ಯಾರು ತಂದಿರಿದ್ರು ಎಲ್ರಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ ಮಕ್ಕಳ ಕಡೆಯಿಂದ. ಆ್ಯಂಡ್ ಯಾರ್ಯಾರು ತಂದೆ ಆಗ್ತಾ ಇದ್ರು ಸೊ ಅವ್ರಿಗೂ ಕೂಡ ಇನ್ ಅಡ್ವಾನ್ಸ್ ಹ್ಯಾಪಿ ಫಾದರ್ಸ್ ಡೇ. ಸೊ ಎಸ್, ಇವತ್ತು ಆ್ಯಕ್ಚುಲಿ ಫಾದರ್ಸ್ ಡೇ ಅನ್ನೋದೇ ಮರ್ತೋಗಿತ್ತು. ಬಿಕಾಸ್ ನಾನು ನನ್ನ ತಂಗಿ ಆ ದಿನ ಸ್ವಲ್ಪ ಖುಷಿಯಾಗಿರ್ತೀವಿ, ಆ್ಯಂಡ್ ಜೊತೆಗೆ ಏನಾದರೂ ಮಾಡಿ ತಿನ್ನೋದು ಅಪ್ಪ ಅಮ್ಮನ ಜೊತೆ ಇರ್ತೀವಿ ಅಷ್ಟು ಬಿಟ್ಟರೆ ಸ್ಪೆಷಲ್ಲಾಗಿ ಫಾದರ್ಸ್ ಡೇ ಆ್ಯಂಡ್ ಮದರ್ಸ್ ಡೇ ಸೊ ಇದು ನಾವು ಸೆಲೆಬ್ರೇಟ್ ಮಾಡೇ ಇರಲಿಲ್ಲ. ಇಟ್ ವಾಸ್ ನ್ಯೂ ನಮಗೆ, ನನಗೂ ಸಂತೋಷ್ಗೂ. ಬಿಕಾಸ್ ಸಂತೋಷ ಅದೇ ಥರ, ಅವನು ಅವೆಲ್ಲ ಸೆಲೆಬ್ರೇಟ್ ಮಾಡಿದ್ದಲ್ಲ. ಬಟ್ ನನ್ನ ಮಕ್ಕಳಿಗೆ ಈಗಿನ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಅದೆಲ್ಲದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಈ ಥರ ಮಾಡಬೇಕು, ಹಾಗೆ ಇರಬೇಕು, ಫಾದರ್ಸ್ ಡೇ ಅಂದರೆ ಗಿಫ್ಟ್ ಕೊಡಬೇಕು, ಕೇಕ್ ಕಟಿಂಗ್ ಮಾಡಬೇಕು, ಸೊ ಈ ಥರ ಎಲ್ಲ ಇದೆ ಅವ್ರ ತಲೆಯಲ್ಲಿ. ಆ್ಯಂಡ್ ಜೊತೆಗೆ ಈಗಿನ ಸ್ಕೂಲ್ಗಳಲ್ಲೂ ಕೂಡ ಅದೇ ಥರ ಮಾಡ್ತಾರೆ. ಅಚಿಂತ್ಯನ್ಗೆ ನೆನೆ ಸ್ಕೂಲಲ್ಲಿ ಇದನ್ನು ಮಾಡಿ ಕಳಿಸಿದ್ದಾರೆ. ಐ ವಿಲ್ ಆಲ್ವೇಸ್ ಫಾಲೋ ಯುವರ್ ಫುಟ್ ಸ್ಟೆಪ್. ಅವನ ಕಾಲ್ಗೆ ಪೇಂಟಿಂಗ್ ಮಾಡಿ ಅದನ್ನು ಪ್ರಿಂಟ್ ಥರ ಮಾಡಿ ಇದನ್ನು ಮಾಡಿ ಕಳಿಸಿದ್ದಾರೆ. ಎಸ್, ಸೂಪರ್ ಗೆಸ್ಚರ್ ಅಂತ ಅನ್ಬೋದು. ಅಂದರೆ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ತಾಯಿದ್ರೆ ತಂದೆಗೆ ಇವತ್ತೊಂದು ಸ್ಪೆಷಲ್ ಡೇ, ತಾಯಿಗೊಂದು ಸ್ಪೆಷಲ್ ಡೇ ಅಂತ. ಸೊ ಎಸ್, ಅದಕ್ಕೆ ಇಟ್ಸ್ ಅನ್ಪ್ಲ್ಯಾನ್ಡ್. ನಾವು ಇವತ್ತು ಹೊರಗಡೆ ಹೋಗೋದು ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್. ಸಡನ್ ಆಗಿ ನಿಶ್ಚಲ್ಲು ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ನಿಶ್ಚಲ್ ಅಚಿಂತ್ಯ ಬೇಡ ಶಾಕ್ ಹೊಡೆಯುತ್ತೆ. ಸೊ ಪ್ಲ್ಯಾನ್ ಇರಲಿಲ್ಲ ನಮ್ಮದು. ಸೊ ಅವನೇ ಹೋಗಬೇಕು ಅಂತ ಅಂದಿದ್ದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಮಾಲ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಸಂತೋಷ್ ಡಿಸೈಡ್ ಮಾಡಬೇಕು ಯಾವ ಪ್ಲ್ಯಾನ್, ಯಾವ ಮಾಲ್ಗೆ ಹೋಗಬೇಕು ಅಂತ. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಶಿಲ್ಪಸ್ ವ್ಲಾಗ್. ಹ್ಯಾಪಿ ಬರ್ಡೇ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಸೊ ಇಸ್ ಫೈನಲಿ ಡಿಸೈಡ್ ಮಾಡಿ ಫಾಲ್ಕನ್ ಸಿಟಿ ಮಾಲ್ಗೆ ಅಂತ ಹೋದ್ವಿ. ಸೊ ಇದು ಇರೋದು ಕೋಣನಕುಂಟೆಯಲ್ಲಿ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಮಾಲ್ಗಳಿಗೂ ಕೂಡ ವಿಸಿಟ್ ಮಾಡಿದ್ದೀವಿ, ಬಟ್ ಇದು ನಾವು ಹೊಸ ಮಾಲು. ಸೊ ಹಾಗಾಗಿರೋದ್ರಿಂದ ಹೊಸದಾಗಿ ನಾವು ಕೂಡ ನೋಡ್ತಾ ಇದ್ದು. ಸೊ ಇಲ್ಲಿ ಒಂದು ಸೂಪರ್ಬ್ ಟ್ರೀ ಇತ್ತು, ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಲ್ಯಾವೆಂಡರ್ ಕಲರು, ಅದ್ರ ಮೇಲೆ ಒಂದು ದೊಡ್ಡ ನೊಣ ಥರ ಕೂತಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೆಲ್ರಿಗೂ ಕೂಡ ಅಟ್ರಾಕ್ಟಿವ್ ಆಗಿತ್ತು. ಆ್ಯಂಡ್ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಮಾತ್ರ ತುಂಬ ಒಳ್ಳೆ ಪ್ಲೇಸು. ಬಟ್ ನಾನು ಅಲ್ಲಿ ಹತ್ತಿರ ಹೋಗಲಿಲ್ಲ, ಬಿಕಾಸ್ ನಾವು ಮೇಲೆ ಒಂದು 3-4 ಫ್ಲೋರ್ಸ್ ಇದ್ದಿದ್ದರಿಂದ. ಸೊ ಅಲ್ಲೇ ನಮಗೆ ಟೈಮ್ ಆಗ್ತಾಯಿತ್ತು. ಸೊ ಕೆಳಗಡೆ ತುಂಬ ಚೆನ್ನಾಗಿ ಇದ್ದಿದ್ದರಿಂದ ಎಲ್ಲರೂ ತುಂಬ ಜನ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಅಂತಿದ್ರು. ಆ್ಯಂಡ್ ಜೊತೆಗೆ ಇಲ್ಲಿ ಕೂಡ ನೋಡಿ ಒಂದು ಫೋಟೋ ಸ್ಪಾಟ್ ಅಂತ ಇದೆ. ಸೊ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ವಿತ್ ಫ್ಯಾಮ್ಲಿ ಇಲ್ಲಿ ನೀವು ಕೂತ್ಕೊಂಡು ಚಿಟ್ ಚಾಟ್ ಮಾಡ್ಬೋದು. ಆ್ಯಂಡ್ ಜೊತೆಗೆ ಸೆಲ್ಫೀಸ್ಗಳು ತೊಗೊಳ್ತಾ ಇದ್ದಾರೆ ನೋಡಿ. ಸೊ ಯಾರಿಗೆ ಸೆಲ್ಫಿ ಹುಚ್ಚಿದ್ರೆ ಅವರು ಇಂಥ ಒಂದು ಯೂನಿಕ್ ಪ್ಲೇಸಸ್ಗಳು ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಸೆಲ್ಫಿಗಳು ತೊಗೊಳ್ತಾ ಇರ್ತಾರೆ. ಆ್ಯಂಡ್ ಜೊತೆಗೆ ಎಸ್ ನೋಡಿ, ಇಲ್ಲಿ ನಾನು ಹೋಗ್ತಾ ಇದ್ದಾಗ ನನಗೆ ಈ ಒಂದು ಶಾಪ್ ಕಣ್ಣಿಗೆ ಬಿತ್ತು. ಬ್ರೈಡಲ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಯಾರು ಲೆಹೆಂಗಾ ಇರಬಹುದು ಅಥವಾ ಪಾರ್ಟಿ ವೇರ್ ಸ್ಯಾರೀಸ್ ಇರಬಹುದು, ಗೌನ್ಸ್ ಇರಬಹುದು, ತುಂಬಾ ಕ್ಯೂಟ್ ಆಗಿತ್ತು. ಇಲ್ಲಿ ಡ್ರೆಸ್ಸಸ್ಗಳು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಆ್ಯಕ್ಚುಲಿ ನಾನು ಈ ಥರದ್ದು ಕಲೆಕ್ಷನ್ಸ್ಗಳನ್ನ ತುಂಬ ಇಷ್ಟಪಡ್ತೀನಿ, ಬಟ್ ಈಗ ನಾನು ಈ ಥರದ್ದು ಹಾಕೋದಿಲ್ಲ, ಬಿಕಾಸ್ ಅಚಿಂತ್ಯನ ಎತ್ಕೋಬೇಕಾಗತ್ತೆ ಈಗಲೂ ಕೂಡ. ಸೊ ಹಾಗಾಗಿ ಸ್ವಲ್ಪ ನಾನು ಈ ಥರದನ್ನೆಲ್ಲ ಅವಾಯ್ಡ್ ಮಾಡ್ತಾ ಇರ್ತೀನಿ. ಸೊ ಒಂದಷ್ಟು ಶಾಪಿಂಗ್ ಅಂತ ಮಾಡಿದ್ವಿ, ಬಟ್ ನಾವು ಹಿಂದಿನ ವೀಕ್ ಶಾಪಿಂಗ್ ಮಾಡಿದ್ರೆ ಈ ಸಲ ಜಾಸ್ತಿ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ನಮಗೆ. ಆ್ಯಂಡ್ ಜೊತೆಗೆ ಈಗ ನಾವು ಪ್ಲೇ ಏರಿಯಾಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇನಪ್ಪ ಸ್ಪೆಷಲ್ಲು ಅಂತಂದರೆ ನಾವು ಮಕ್ಕಳು ಆಟ ಆಡಬೇಕು, ಇಲ್ಲಿ ಗೇಮ್ಸ್ಗಳನ್ನೆಲ್ಲ ನೋಡಬೇಕು, ಆಟ ಆಡಬೇಕು ಅಂತ ಇದ್ದರೆ ವಿ ಹ್ಯಾವ್ ಟು ಪೇ 1000 ರುಪೀಸ್. ಸೊ ನಿಮಗೆ ಪ್ಲೇ ಆನ್ ಅಂತ ಒಂದು ಕಾರ್ಡ್ ಕೊಡ್ತಾರೆ. ಸೊ ಅದನ್ನು ನೀವು ಅಲ್ಲಿ ಟ್ಯಾಪ್ ಮಾಡಿದಾಗ ನಿಮಗೆ ಇದೆಲ್ಲ ಓಪನ್ ಆಗುತ್ತೆ. ಸೊ ನೀವು ಆಡಬಹುದು. ಸೊ ನಿಮ್ಗೆ ಜಸ್ಟ್ 11 ಗೇಮ್ಸ್ ಅಂತ ಇರುತ್ತೆ. ಸೊ 11 ಗೇಮ್ಸ್ಗೆ 1000 ರುಪೀಸ್ ಪೇ ಮಾಡಬೇಕಾಗತ್ತೆ. ಬಟ್ ನನಗೆ ಇಲ್ಲಿ ವರ್ತ್ ಅಂತ ಅನ್ನಿಸ್ಲಿಲ್ಲ, ನಾನು ಬೇಡ ಅಂತ ಕೂಡ ಹೇಳಿದೆ ಆ್ಯಕ್ಚುಲಿ ಸಂತೋಷ್ಗೆ. ಬಟ್ ಸ್ಟಿಲ್ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಸೊ ಹಾಗಾಗಿ ಸೊ 1000 ರುಪೀಸ್ ಕೊಟ್ಟು 11 ಗೇಮ್ಸ್ನ ಆಪ್ಟ್ ಮಾಡ್ಕೊಂಡ್ವಿ ನಾವು. ಇನ್ನು ಬೇರೆ ಥರದ್ದು ಅಂತಂದರೆ ಈಗ ಕೆಲವರು ಈ ಚಾಕ್ಲೇಟ್ಸ್ನ ಪಿಕ್ ಮಾಡ್ಕೊಳ್ಳೋದು, ಟೆಡ್ಡಿ ಬೇರ್ನ ಪಿಕ್ ಮಾಡ್ಕೊಳ್ಳೋದು ಈ ಥರ ಗೇಮ್ಸ್ಗಳಿಗಾದರೆ 2 ಪಾಯಿಂಟ್ಸ್ ಹೊಟ್ಟೋಗುತ್ತೆ. ಸೊ ಹಾಗಾಗಿರೋದ್ರಿಂದ ಅಂಥದ್ದನ್ನು ಆಡಬೇಡಿ, ಅಂದರೆ ನಿಮಗೆ ಜಾಸ್ತಿ ಗೇಮ್ಸ್ ಅಂತ ಇದ್ದರೆ. ಸೊ ಇಲ್ಲಿ ನಾವು ಚಾಕ್ಲೇಟ್ ಪಿಕ್ಕಿಂಗ್ದು ಕೂಡ ಅಂದರೆ ಚೂಸ್ ಮಾಡಿಕೊಂಡು ಅದರಲ್ಲೇ ಆ್ಯಕ್ಚುಲಿ ನಾನು ಒಂದು ಎಷ್ಟು ಒಂದು 5-6 ಅಟೆಂಪ್ಟ್ ಆದಮೇಲೆ ಒಂದು 2 ಚಾಕ್ಲೇಟ್ಸ್ನ ಪಿಕ್ ಮಾಡ್ಕೊಳ್ಳೋಕ್ಕಾಯಿತು. ಕಷ್ಟಪಟ್ಟು 2 ಚಾಕ್ಲೇಟ್ಸ್ನ ಪಿಕ್ ಮಾಡಿದ್ದೀನಿ. ಸೊ ಇಲ್ಲಿ ಅಚಿಂತ್ಯನ್ಗೆ ಅವ್ರ ದೊಡ್ಡಪ್ಪ ಮತ್ತು ಅಪ್ಪ ನಾನು ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ ನಿಶ್ಚಲ್ಗೆಲ್ಲ.
ಆ್ಯಕ್ಚುಲಿ ನಿಶ್ಚಲ್ಗೆ ಈ ಬೌಲಿಂಗ್ ಅಂತಂದ್ರೆ ತುಂಬ ಇಷ್ಟ. ಅವನು ಎಲ್ಲಿ ಹೋದರೂ ಕೂಡ ಈ ಬೌಲಿಂಗ್ ಆಡ್ತಾ ಇರ್ತಾನೆ. ಆ್ಯಂಡ್ ಜೊತೆಗೆ ಇದು ಅಚಿಂತ್ಯನಿಗೆ ಹೊಸದು, ಸೊ ಇದನ್ನ ಇನ್ನೂ ಕಲಿತಾ ಇರೋದ್ರಿಂದ ಜಸ್ಟ್ ಅವ್ನಿಗೆ ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಈ ಗೇಮ್ಸ್ಗಳು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಬಹುದು ನೀವು. ಬಟ್ ಏನು ಅಂತಂದರೆ 1000 ರುಪೀಸ್ ಕೊಡಬೇಕು. ಇನ್ನು ಪ್ಲೇ ಏರಿಯಾ ಅಂತ ಇದೆ, ಅಲ್ಲಿ ನಿಮಗೆ ಬಹುಶಃ 600-800 ಏನೋ ಆಯಿತು, ಬಿಕಾಸ್ ನಾವಲ್ಲಿ ಹೋಗಲಿಲ್ಲ, ನಾವು ಬೇರೆ ಕಡೆ ಹೋಗ್ತಾನೆ ಇರ್ತೀವಿ ಪ್ಲೇ ಏರಿಯಾಗೆ. ಸೊ ಈ ಥರದ್ದು ಸ್ವಲ್ಪ ಆಟ ಆಡಿಸೋಣ ಅಂತಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ವಿ. ಸೊ ನೀವು ಟ್ರೈ ಮಾಡಬೇಕು, 600 ಅಥವಾ 1000 ಆಫ್ ಮಾಡ್ಕೊಳ್ತೀರ, ಸೊ ನಿಮ್ಮ ಇಷ್ಟ ಯಾವ್ದು ಬೇಕಾದರೂ. ಬಟ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಇಲ್ಲಿ ಗೇಮ್ಸು. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಗೇಮ್, ಚಿಂತೆ ತುಂಬ ಎಂಜಾಯ್ ಮಾಡಿದೆ. ಸೊ ಎಲ್ಲೆಲ್ಲಿ ಫೈರ್ ಕಾಣಿಸುತ್ತೆ ಅಲ್ಲಲ್ಲಿ ನೀರನ್ನ ಹಾಕಿದ್ರೆ ಪಾಯಿಂಟ್ ನಮಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ನಾವು ಇನ್ನೂ ಸ್ವಲ್ಪ ತಾಡ್ತಾ ಇರ್ಬೋದು, ಆ ಥರ ಆಗ್ತಾ ಇರುತ್ತೆ. ಸೊ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಕ್ರೀನ್ ಮೇಲೆ ನೀರು ಎಲ್ಲೆಲ್ಲೆಲ್ಲಿ ಬೆಂಕಿ ಬೆಂಕಿ ಕಾಣಿಸುತ್ತೆ. ಸೊ ಆ ಜಾಗಕ್ಕೆಲ್ಲ ಜಸ್ಟ್ ನೀರು ಹಾಕೋ ಫೈರ್ ಇದ್ರ ಥರ ಮಾಡೋದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಆಟಗಳನ್ನೆಲ್ಲ ನೀವು ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು. ಎಸ್, ಫೈನಲಿ ಎಲ್ಲ ಆಟ ಮುಗಿಸ್ಕೊಂಡು ಬಂದ್ವಿ. ಬಟ್ ಸ್ಟಿಲ್ ಇನ್ನೂ ಇತ್ತು ಆಟ ಆಡೋಕ್ಕೆ. ಸೊ ನಮ್ಮ ಮೀಲ್ ಹೇಗಿತ್ತು, ಬಿರಿಯಾನಿ ಆ್ಯಂಡ್ ಥಾಲಿ ತೊಗೊಂಡ್ವಿ, ನಿಶ್ಚಲ್ಲು ಮಿಲ್ಕ್ ಶೇಕ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ತಿಂತಿದ್ದ. ಸೊ ಇನ್ನು ಅಚಿಂತ್ಯ ಏನೂ ತಿನ್ನಲ್ಲ, ಇದರಲ್ಲೇ ಏನೋ ಒಂದು ತಿಂತಾನೆ. ಸೊ ಹಾಗಾದ್ರಿಂದ ನಾವು ಇಷ್ಟನ ತೊಗೊಂಡ್ವಿ. ಎಸ್, ಈ ಗೇಮಲ್ಲಿ ನಾನು ಆ್ಯಕ್ಚುಲಿ 2 ಚಾಕ್ಲೇಟ್ಸ್ ಅಷ್ಟೇ ಪಿಕ್ ಮಾಡೋಕ್ಕಾಯಿತು. ಸೊ ಫಸ್ಟ್ ನನಗೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅಚಿಂತ್ಯ ನಂಗೆ ಕೈ ಹಿಡಿದು ಎಳಿತಾ ಇದ್ದ. ಆ್ಯಂಡ್ ಅದು ನಿಶ್ಚಲ್ಗೆ ಆಡೋಕ್ಕಾಗಲಿಲ್ಲ ಅಂತ ನಾನು ಈ ಗೇಮ್ ನೋಡಿದೆ. ಇಟ್ ವಾಸ್ ಸೋ ಏನಂತಾರೆ, ಮಜಾ ಕೊಡ್ತು ನನಗೆ. ಅಚಿಂತ್ಯ ನಿಜವಾಗಿ ನೋಡೋಕ್ಕಾದ್ರೆ ನಿಶ್ಚಲ್ ಮತ್ತು ಅಚಿಂತ್ಯನ ಫಾದರ್ಸ್ ಡೇ ಏನೋ ಮುಗೀತು. ಸೊ ನನ್ನ ಫಾದರ್ ಡೇ ಆಗಬೇಕಿತ್ತಲ್ಲ, ಸೊ ನಾನು ಸಾಯಂಕಾಲ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋದೆ. ಆ್ಯಂಡ್ ಎಸ್, ನಮ್ಮ ಅಪ್ಪ ನನಗಿಷ್ಟ ಅಂತಂದ್ಬಿಟ್ಟು ಊರಿಂದ ನನಗೋಸ್ಕರ ಹಲಸಿನಣ್ಣ ತಂದಿದ್ರು. ಅವ್ರು ಎಲ್ಲೇ ಹೋದಾಗಲೂ ಕೂಡ ನನಗೇನು ಇಷ್ಟನೋ ಅದೆಲ್ಲದನ್ನ ತರ್ತಾ ಇರ್ತಾರೆ. ಸೊ ನನಗೂ ನನ್ನ ತಂಗಿಗೂ ಅದೇ ಒಂದೊಂಥರ ಜಗಳ ಆಗ್ತಾರತ್ತೆ, ಅವಳಿಗಿಷ್ಟ ಆಗಿರೋ ನೀನು ತರ್ತೀಯ, ನಂಗೆ ಇಷ್ಟ ಆಗಿರೋ ತರಲ್ಲ ಅಂತ. ಸೊ ಆ್ಯಕ್ಚುಲಿ ಅವಳಿಗೂ ಕೂಡ ತುಂಬ ಇಷ್ಟ ಹಲಸಿನಣ್ಣು, ಸೊ ಇಬ್ರಿಗೂ ಅಂತ ಕೂಡ ತಂದರು. ಸೊ ಎಸ್, ಅಪ್ಪ ನಮಗೋಸ್ಕರ ಹಚ್ತಾ ಇದ್ರು ಕೂತ್ಕೊಂಡು ಹಲಸಿನಣ್ಣು. ಆ್ಯಂಡ್ ಜೊತೆಗೆ ಸಂತೋಷ್ಗೆ ಇದೆಲ್ಲ ಅಭ್ಯಾಸ ಇಲ್ಲ, ಹಲಸಿನಣ್ಣು ಹಚ್ಚೋದಿರೋದು ಅದನ್ನು ತೆಗೆಯೋದು ಇವೆಲ್ಲ ಸ್ವಲ್ಪ ಗೊತ್ತಿರಲಿಲ್ಲ. ಸೊ ಅಪ್ಪನ್ನ ನೋಡಿಕೊಂಡು ಸಂತೋಷ್ ವಾಸ್ ಲೈಕ್ ಫಾಲೋ ಮಾಡ್ತಾ ಇದ್ರು ಅಪ್ಪನ. ಆ್ಯಂಡ್ ನಿಶ್ಚಲ್ ಅವರಿಬ್ಬರನ್ನು ಕೂತ್ಕೊಂಡು ನೋಡಿಕೊಂಡು ಮಾತಾಡಿಕೊಂಡು, ಅವ್ನು ತಿನ್ನೋದಿಲ್ಲ ಇದೆಲ್ಲ, ಇಷ್ಟ ಆಗೋದಿಲ್ಲ, ಬಟ್ ಸ್ಟಿಲ್ ಅವರಿಬ್ಬರು ಮಾಡ್ತಾ ಇದ್ದಿದ್ದನ್ನ ನೋಡ್ತಾ ಇದ್ರು. ಸಂತೋಷ್ ನಮ್ಮ ಅಪ್ಪನಿಂದ ಕಲ್ತ್ಕೊಂಡು ಕಲ್ತ್ಕೊಂಡು ಮಾಡ್ತಾ ಇದ್ರು. ಸೊ ಇಷ್ಟ ಆಗಿತ್ತು, ಇಷ್ಟನ್ನೆಲ್ಲ ಕೊಟ್ಟು ತಿನ್ನೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತು ನಮಗೆ. ಆ್ಯಂಡ್ ಎಸ್, ಹಲಸಿನಣ್ಣು ಅಂತಂದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಫ್ರೂಟ್, ಜಾಕ್ ಫ್ರೂಟ್ ಅಂತಂದರೆ. ಸೊ ಎಸ್, ನೀವಿವತ್ತು ಹೇಗೆ ಮಾಡಿದ್ದೀರಾ, ನಿಮ್ಮ ಮನೆಯಲ್ಲಿ ಫಾದರ್ಸ್ ಡೇ ಸ್ಪೆಷಲ್ ಏನೇನಿತ್ತು ಇದನ್ನು ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ಇವೆಲ್ಲವನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಅಂತ ಭೇಟಿ ಮಾಡಿದ್ವಿ, ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ. ಸೊ ಆಶೀರ್ವಾದ ಸದಾ ನಮ್ಮ ಮೇಲಿರಬೇಕು ಅಲ್ವಾ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದರೆ, ನಿಮಗೆ ಇವತ್ತಿನ ವೀಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ.